ಕಾಲು ನೋವು, ಮಕ್ಕಳು ಈಗ ತುಂಬ ಕಾಲು ನೋವಿಂದ ನರಳ್ತಾ ಇದ್ದಾರೆ ತುಂಬ ಜನ. ಸೊ ಆ ಕಾಲು ನೋವು ಅಂತ ಬಂದಾಗ ಒಂದು ವೈಟಮಿನ್ ಡ್ರಾಪ್ಸ್ ಏನಂದ್ರೆ ಸಪ್ಲಿಮೆಂಟ್ಸ್ ಇರ್ಬೋದು, ಇಲ್ಲಾಂದ್ರೆ ಬೇರೆ ತರದ ಸಪ್ಲಿಮೆಂಟ್ಸ್ ನ ಕೊಡ್ತಾ ಹೋಗ್ತಾರೆ. ಕ್ಯಾಲ್ಸಿಯಂ ಇರ್ಬೋದು, ಬೇರೆ ಮಿನರಲ್ಸ್ ಇರ್ಬೋದು, ಸಪ್ಲಿಮೆಂಟ್ಸ್ ನ ಕೊಡ್ತಾ ಹೋಗ್ತಾರೆ. ಆ ಏಜ್ ಅಲ್ಲಿ, ಅವರಿರುವಂತಹ ಆ ಏಜ್ ಅಲ್ಲಿ ಸಪ್ಲಿಮೆಂಟ್ಸ್ ನ ಅಬ್ಸರ್ವ್ ಮಾಡಿ ಬಾಡಿ ಫಂಕ್ಷನ್ ಆಗ್ತಾ ಹೋದ್ರೆ ಮುಂದಕ್ಕೆ ಬೇರೆ ನ್ಯೂಟ್ರಿಯಂಟ್ ನ ಅಬ್ಸರ್ವ್ ಮಾಡೋ ಶಕ್ತಿ ಬರುತ್ತಾ? ಅದಕ್ಕೆ ಖಂಡಿತವಾಗ್ಲೂ ಇಲ್ಲ. ನಮಗೆ ಒಂದು ಕೆಲಸ ಕಡಿಮೆ ಆಗ್ತಾ ಹೋದ್ರೆ ನಾವು ಅದನ್ನ ಮಾಡುವಂತ ಶಕ್ತಿ ಕಳ್ಕೊತೀವಿ. ಜಸ್ಟ್ ಎಕ್ಸಾಂಪಲ್, ನೀವು ದಿನ ವಾಕಿಂಗ್ ಮಾಡ್ತಿದ್ರಿ ಅನ್ಕೊಳ್ಳಿ, ಒಂದು ತಿಂಗಳು ನೀವು ವಾಕಿಂಗೇ ಮಾಡಲ್ಲ, ಪೂರ್ತಿಯಾಗಿ ನಿಲ್ಲಿಸ್ತೀರ. 6 ಕಿಲೋಮೀಟರ್ ನಡೆಯುವಂತ ನೀವು ಅರ್ಧ ಕಿಲೋಮೀಟರ್ ಕೂಡ ನಿಮ್ ಕೈಯಲ್ಲಿ ನಡೆಯಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಕಾರಣ, ನೀವು ಆ ಕೆಲಸ ಮಾಡ್ತಿಲ್ಲ, ನಿಲ್ಲಿಸ್ಬಿಟ್ಟಿದ್ದೀರ. ಅದೇ ರೀತಿ ನಮ್ಮ ಆರ್ಗನ್ಸ್ ಅಲ್ಲಿ ಕೂಡ ಒಂದು ಸಪ್ಲಿಮೆಂಟ್ ಸಿಕ್ತಿದೆ ಅಂದಾಗ ಅಬ್ಸಾರ್ಪ್ಷನ್ ಅನ್ನ ಕಳ್ಕೊತಾ ಹೋಗುತ್ತೆ. ಆರ್ಗನ್ ಕಳ್ಕೊತಾ ಹೋದಾಗ ಮುಂದಕ್ಕೆ ಏನೇ ತಿಂದ್ರು ಕೂಡ ಅದು ಇಮ್ಯುನಿಟಿ ಲೋನೇ ಆಗ್ತಾ ಹೋಗುತ್ತೆ, ಮತ್ತೆ ಇಮ್ಯುನಿಟಿ ಬರಲ್ಲ. ಸೊ ಅಲ್ಲಿ ಕೊಡುವಂತ ಸಪ್ಲಿಮೆಂಟ್ಸ್ ಇಂದ ಮುಂದೆ ಇಮ್ಯುನಿಟಿ ರಿಲೇಟೆಡ್ ಡಿಸೀಸಸ್, ಪದೇ ಪದೇ ಕಾಯಿಲೆ ಬರುವಂತದ್ದು, ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಇವೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಬದಲು ನಮ್ಮ ಊಟದಲ್ಲೇ ಒಂದು ಗಟ್ ಕ್ಲೆನ್ಸಿಂಗ್ ಆಗಬೇಕು, ಯಾಕಂದ್ರೆ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗಬೇಕು. ಜೊತೆಗೆ ಇಂಟೆಸ್ಟೈನ್ ಕ್ಲೆನ್ಸ್ ಆದರೆ ಇಂಟೆಸ್ಟೈನ್ ಇಂದ ಬ್ರೈನ್ಗೆ, ಬ್ರೈನ್ ಸೆಲ್ಸ್ ಡೆವಲಪ್ಮೆಂಟ್ಗೆ ಒಂದು ಇಂಪಲ್ಸಸ್ ಹೋಗ್ತಾ ಹೋಗುತ್ತೆ, ಅದು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆ ಗಟ್ ಕ್ಲೆನ್ಸ್ ಆಗಬೇಕು ಅಂತಂದರೆ ನಮಗೆ ಕಾನ್ಸ್ಟಿಪೇಷನ್ ರಿಲೀವ್ ಆಗ್ತಾ ಹೋಗಬೇಕು, ಮಕ್ಕಳಲ್ಲಿ ಕೂಡ ಅಷ್ಟೇ. ಸೊ ಅದಕ್ಕೆ ಬೇಕಾಗಿರುವಂಥದ್ದು ಗಟ್ ಕ್ಲೆನ್ಸಿಂಗ್ ಫುಡ್ಸು, ಹಾಗೆ ನ್ಯೂಟ್ರಿಷನ್ ಹೆಚ್ಚಾಗಿರುವಂಥ ಆಹಾರಗಳು. ಈ ರೀತಿ ಆಹಾರಗಳನ್ನ ಯಾವ್ದು ಅನ್ನೋದು ಹಿಂದಿನ ಸಂಚಿಕೆಯಲ್ಲೂ ತೋರಿಸಿದ್ವಿ, ಈಗಲೂ ಕೂಡ 2 ತೋರಿಸಿದ್ವಿ. ಅದೇ ರೀತಿ ಮತ್ತೊಂದು ರೆಸಿಪಿನ ಕೂಡ ಈಗ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಈ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಮಕ್ಕಳಲ್ಲಿ ಕಾಡದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಪೇರೆಂಟ್ಸ್ಗಳು ನೆಗ್ಲೆಕ್ಟ್ ಮಾಡೋದೇ ಈ ಕಾನ್ಸ್ಟಿಪೇಷನ್ ಸಮಸ್ಯೆಯಲ್ಲಿ. ಸೊ ಕಾನ್ಸ್ಟಿಪೇಷನ್ ಸಮಸ್ಯೆ ಬಂದಾಗ ಏನು ಮಾಡ್ತೀವಿ ಅಂತಂದರೆ, ಸುಮ್ಮನೆ ಮೆಡಿಸನ್ನು ಅಥವಾ ಅದೊಂದು ಚಿಕ್ಕ ಕಾಯಿಲೆ ಅಂತ ನಾವು ಟ್ರೀಟ್ ಮಾಡ್ತೀವಿ, ಅದನ್ನು ಇಗ್ನೋರ್ ಮಾಡ್ತೇವೆ. ಸೊ ಹಾಗೆ ಮಾಡದೆ ದಿನಾ ಬೆಳಿಗ್ಗೆ ಮಗು ಮೋಷನ್ ಪಾಸ್ ಮಾಡಿದ ನಂತರನೇ ಸ್ಕೂಲಿಗೆ ಹೋಗಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಟೀಚ್ ಮಾಡಬೇಕಾಗತ್ತೆ. ಸೊ ಪೇರೆಂಟ್ಸಿಗೆ ನಾವು ಇದನ್ನು ಹೇಳೋಕೆ ಹೋದರೆ ಎಷ್ಟೋ ಜನ ಪೇರೆಂಟ್ಸ್ ಹೇಳೋದು ಅಷ್ಟೇ, ಮೇಡಮ್ ಬೆಳಿಗ್ಗೆ ಟೈಮೇ ಇರೋದಿಲ್ಲ, ಎದ್ದೇಳ್ತಾನೆ, ಒಂದು ಲೋಟ ಹಾಲು ಕುಡಿತಾನೆ, ಕುಡಿದ್ರೂ ಕುಡ್ದ, ಇಲ್ಲ ಅಂದರೆ ಇಲ್ಲ. ಸೊ ಸ್ಕೂಲ್ ಬಸ್ ಬಂದುಬಿಡತ್ತೆ, ಓಡೋ ಹೋಗ್ತಾರೆ, ಟೈಮೇ ಇರೋದಿಲ್ಲ, ಹಾಗಾಗಿ ಬಂದ್ರೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಸ್ಕೂಲಲ್ಲಿ ಅರ್ಜೆಂಟ್ ಆದ್ರೂ ಟಾಯ್ಲೆಟ್ ಸರಿ ಇಲ್ಲ ಅಥವಾ ಟೈಮ್ ಸರಿ ಇಲ್ಲ ಅಂತ ಹೇಳಿ ಮಾಡೋದಿಲ್ಲ. ಹಾಗೆ ಕಟ್ಕೊಂಡು ಏನಾಗ್ಬಿಟ್ಟಿದೆ ಅಂದರೆ, 2 ದಿನಕ್ಕೊಂದ್ಸಲ ಹೋಗೋದು ಅಥವಾ ದಿನದಲ್ಲಿ ಯಾವಾಗಲೂ ಒಂದು ಸಲ ಹೋಗೋದು ಈ ಮಕ್ಕಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ಮಾಡ್ದೇ ಕಾನ್ಸ್ಟಿಪೇಷನ್ನ ನಾವು ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಆಹಾರದ ವಿಷಯಕ್ಕೆ ಬಂದರೆ, ಸೊ ಬಹಳಷ್ಟು ಮಂದಿ ಈ ಆಹಾರನ ಅಂತ ಕೊಡಬೇಕಾದ್ರೆ ಇತ್ತೀಚೆಗಂತೂ ಫ್ಯಾನ್ಸಿ ಆಗಿಬಿಟ್ಟಿದೆ ಪ್ಯಾನ್ ಕೇಕ್ ಅಥವಾ ಈ ವ್ಯಾಫಲ್ ಅನ್ನುವಂಥದ್ದು ಮಾಡೋದು. ಪ್ಯಾನ್ ಕೇಕ್ ಮಿಕ್ಸೇ ಬರುತ್ತೆ, ಸೊ ಅದನ್ನು ತಂದು ಮನೆಯಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡೋದು. ಯಾವತ್ತಾದರೂ ಆ ಹಿಂದ್ಗಡೆ ಇಂಗ್ರೀಡಿಯೆಂಟಲ್ಲಿ ಏನಿದೆ ಅನ್ನೋದನ್ನು ನೀವು ನೋಡಿದ್ದೀರಾ, ಸೊ ಆ ಇಂಗ್ರೀಡಿಯೆಂಟ್ ಒಂದು ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಅದರ ದುಷ್ಪರಿಣಾಮನ ನೀವು ತಿಳ್ಕೊಂಡಿದ್ದೀರಾ, ದಯವಿಟ್ಟು ಒಮ್ಮೆ ತೆಗೆದು ನೋಡಿ ಆ ದುಷ್ಪರಿಣಾಮಗಳು ಏನಿರ್ಬೋದು ಅಂತ. ಬಹಳಷ್ಟು ಪ್ಯಾಕೆಟ್ ಫುಡ್ಡಲ್ಲಿ ನಿಮಗೆ ಶುಗರ್ ಅಡಿಕ್ಟಿವ್ಸ್ ಇರುತ್ತೆ, ಹಾಗೆ ಕಲರಿಂಗ್ ಏಜೆಂಟ್ ಇರುತ್ತೆ, ಟೇಸ್ಟ್ ಎನ್ಹ್ಯಾನ್ಸರ್ ಇರುತ್ತೆ, ಹಾಗೆ ಪ್ರಿಸರ್ವೇಟಿವ್ ಆಗಿ ಸೋಡಿಯಂ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ ಇದ್ದಾಗ ಖಂಡಿತವಾಗಿಯೂ ಒಳ್ಳೆಯದಲ್ಲ. ಇನ್ನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ಇಲ್ಲ ಏನೇ ನಾವು ಮಾಡಿದ್ರೂ ಅದಕ್ಕೊಂದಷ್ಟು ತರಕಾರಿ ಹಾಕೇ ಮಾಡ್ತೀವಿ ಅಂತ. ಮಿಕ್ಸ್ಡ್ ವೆಜಿಟೇಬಲ್ಸ್, ಅದು ಯಾವುದನ್ನು ಹಾಕ್ತೀರಿ, ಆಲೂಗಡ್ಡೆನೋ ಬ್ರಕೋಲಿನೋ ಅನ್ನುವಂಥದ್ದು ಹಾಕ್ತೀರಿ, ಅದೆಲ್ಲವೂ ಕೂಡ ಜೆನೆಟಿಕಲಿ ಮಾಡಿಫೈಡ್ ವೆಜಿಟೇಬಲ್ಸ್ ಆಗಿರೋದ್ರಿಂದ ಇನ್ನಷ್ಟು ನಿಮ್ಮ ಮಗುವಿನ ಆರೋಗ್ಯ ಹದಗೆಡುವಂಥ ಚಾನ್ಸಸ್ ಇದೆ. ಸೊ ಹಾಗಿದ್ರೆ ಈಗ ಪ್ಯಾನ್ ಕೇಕ್ ಬದಲಾಗಿ ನಾವೇನು ಮಾಡ್ಬೋದು? ಸೊ ನಮ್ಮ ದೋಸೆಗಳೆಲ್ಲ ಏನೇನಿದೆ, ನೀರು ದೋಸೆ ಇರ್ಬೋದು, ಉದ್ದಿನ ದೋಸೆ ಇರ್ಬೋದು, ಇವೆಲ್ಲವೂ ಕೂಡ ಪ್ಯಾನ್ ಕೇಕೆ, ಆದರೆ ನಮ್ಮ ಇಂಡಿಯಾದ ಪ್ಯಾನ್ ಕೇಕ್. ಸೊ ಈ ಥರದೊಂದು ಪ್ಯಾನ್ ಕೇಕನ್ನು ಈಗ ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬೂದಗುಂಬಳಕಾಯಿ ದೋಸೆಗೆ ಬೇಕಾಗುವ ಸಾಮಗ್ರಿಗಳು: ಹೆಚ್ಚಿದ ಬೂದಗುಂಬಳಕಾಯಿ 1 ಕಪ್, ನೆನೆಸಿದ ಅಕ್ಕಿ 1 ಕಪ್, ಸೈಂಧವ ಉಪ್ಪು. ಈ ನೆನೆಸಿರ್ತಕ್ಕಂಥ ಅಕ್ಕಿನ ಈಗ ಮಿಕ್ಸಿ ಜಾರಿಗೆ ಹಾಕೋಣ. ಹಾಗೆ ಹೆಚ್ಚಿದಂಥ 1 ಕಪ್ ಬೂದುಗುಂಬಳಕಾಯಿ ಸಮೇತ ಇದಕ್ಕೆ ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಣ. ದೋಸೆ ಬ್ಯಾಟರ್ ಅಷ್ಟು ಥಿಕ್ನೆಸ್ ಬರಬೇಕು ಅಷ್ಟು ರುಬ್ಕೊಳ್ಳೋಣ. Thank you.
ದೋಸೆ ಬ್ಯಾಟರ್ ರೆಡಿಯಾಗಿದೆ. ಸೊ ಒಂದು ತವ ಇಟ್ಕೊಂಡು ದೋಸೆ ಮಾಡೋಣ. ಈಗ ಬಿಸಿಯಾಗಿರೋ ಥರ ತವಕ್ಕೆ ಒಂದು ಸ್ವಲ್ಪ ತುಪ್ಪ ಸರ್ಕೊಳ್ಳೋಣ. ಈ ಬಿಸಿಯಾಗಿರೋ ತವಕ್ಕೆ ದೋಸೆ ಯಾವ ಥರ ಮಾಡ್ತೀವಿ ಅದೇ ಥರ ಇದನ್ನು ಮಾಡೋದು. ಅದರಲ್ಲೂ ಮಕ್ಕಳಿಗಂತೂ ತುಪ್ಪನ ನಾವು ಕೊಡ್ತಾನೇ ಇರಬೇಕು. ಸೊ ತುಂಬ ಒಳ್ಳೆಯದು, ಅದನ್ನು ನ್ಯೂಟ್ರೋಪಿಕ್ ಅಂತಲೂ ಹೇಳ್ತೀವಿ. ಬ್ರೈನ್ ಡೆವಲಪ್ಮೆಂಟಿಗೆ ಸಮೇತ ಅದು ಹೆಲ್ಪ್ ಆಗುತ್ತೆ. ಹಾಗೆ ಆವಾಗಿಂದ ಹೇಳಿದಾಗೆ ವಾತವನ್ನು ಕಡಿಮೆ ಮಾಡೋದಕ್ಕೆ ಸಮೇತ ಈ ತುಪ್ಪ ತುಂಬ ಸಹಾಯ ಮಾಡುತ್ತೆ. ಈ ದೋಸೆನಲ್ಲಿ ಬೂದುಗುಂಬಳಕಾಯಿನ ಸೇರಿಸಿದ್ವಿ. ಈ ಬೂದುಗುಂಬಳಕಾಯಿನ ಕೂಷ್ಮಾಂಡ ಅಂತ ಆಯುರ್ವೇದದಲ್ಲಿ ಕರೀತಾರೆ. ಬಹಳ ಶ್ರೇಷ್ಠವಾದಂಥ ತರಕಾರಿ. ಈಗ ಕಿಡ್ನಿ ಸ್ಟೋನ್ ಇರ್ಬೋದು, ಅಥವಾ ಒಬೆಸಿಟಿ ಇರ್ಬೋದು, ಅಥವಾ ಪಿತ್ತ ಜಾಸ್ತಿ ಆಗಿ ಬರುವಂಥ ಕಾಯಿಲೆಗಳಿರ್ಬೋದು, ಅದು ಎಲ್ಲದಕ್ಕೂ ಸಮೇತ ಈ ಬೂದುಗುಂಬಳಕಾಯಿ ಏನಿದೆ ಅದು ತುಂಬ ಸಹಾಯ ಮಾಡುತ್ತೆ. ಇದರದ್ದು ಬೀಜ ಆಗಿರ್ಬೋದು ಅಥವಾ ಸಿಪ್ಪೆ ಆಗಿರ್ಬೋದು, ಹಾಗೆ ಹಣ್ಣ ಕಾಯಿ ಆಗಿರ್ಬೋದು, ಅದು ಎಲ್ಲವೂ ಈಗ ತಂಬುಳಿನೂ ಮಾಡ್ಬೋದು, ಹಾಗೆ ಸಾಂಬಾರು ಸಮೇತ ಮಾಡ್ಬೋದು, ಹುಳಿ ಸಮೇತ ಮಾಡ್ಬೋದು, ಹಾಗೆ ಮಕ್ಕಳು ಹಸಿದು ಬಂದಾಗ ಈ ಕುಂಬಳಕಾಯಿ ಜ್ಯೂಸನ್ನು ಸಮೇತ ನಾವು ಅವ್ರಿಗೆ ಮಾಡಿ ಕೊಡ್ಬೋದು. ಅಷ್ಟು ಉಪಯೋಗವಾಗುವಂತಹ ಒಂದು ತರಕಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಇದು ಒಂದು ಸೈಡ್ ಬೆಂದಿದೆ ನೋಡಿ, ಎಷ್ಟು ಗರಿಗರಿಯಾಗಿ ದೋಸೆ ಹೇಗೆ ಬರುತ್ತೋ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಅದ್ರ ಜೊತೆ ಇದನ್ನು ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು. ಈಗ ದೋಸೆ ರೆಡಿ ಇದೆ. ನಮ್ಮ ಟ್ರೆಡಿಷನಲ್ ಪ್ಯಾನ್ಕೇಕ್ ಅಂತಲೇ ಹೇಳ್ಬೋದು, ಇದಕ್ಕೆ ಹೇಳೋದೇ ಇಂಡಿಯನ್ ಪ್ಯಾನ್ಕೇಕ್ ಅಂತ ಹೇಳಿ ಈ ಥರದ ದೋಸೆಗಳನ್ನು ಮಕ್ಕಳಿಗೆ ಮಾಡಿಕೊಟ್ಟು ಅವರ ಆರೋಗ್ಯನ ನೀವು ಕಾಪಾಡ್ಕೊಳ್ಬೇಕು.